ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಕ ಮಿತ್ರರೇ ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನಕ್ಕಾಗಿ ನಿಮ್ಮನ್ನು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಸ್ವಾಗತಿಸುತ್ತೇವೆ ಪ್ರಿಯರೇ ದೇವರ ಕೃಪೆಯಿಂದ ಕಳೆದ ಕಾರ್ಯಕ್ರಮದಲ್ಲಿ ನಾವು ಯಾಜಕಾಂಡ ಪುಸ್ತಕದ ಎರಡನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರುವ ಧಾನ್ಯ ನೈವೇದ್ಯವನ್ನು ಕುರಿತು ಸ್ಪಷ್ಟವಾಗಿ ತಿಳಿದುಕೊಂಡಿರುವೆವು ಇಂದು ನಾವು ಯಾಜಕಾಂಡ ಪುಸ್ತಕದ ಮೂರನೇ ಅಧ್ಯಾಯದ ಒಂದನೇ ವಚನದಿಂದ ಹದಿನೇಳನೇ ವಚನಗಳಲ್ಲಿರುವ ಸಮಾಧಾನ ಯಜ್ಞದ ಬಗ್ಗೆ ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಬನ್ನಿರಿ ಆತ್ಮನ ಸಹಾಯದಿಂದ ಅಧ್ಯಯನವನ್ನು ಪ್ರಾರಂಭಿಸೋಣ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಜೀವ ಸ್ವರೂಪನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ದೇವರ ಕೃಪೆಯಿಂದ ಯಾಜಕಾಂಡ ಪುಸ್ತಕದ ಮೊದಲಿನ ಎರಡು ಅಧ್ಯಾಯಗಳನ್ನು ಧ್ಯಾನಿಸಿ ಆತ್ಮಿಕ ಪ್ರಯೋಜನ ಹೊಂದಿಕೊಂಡೆವು ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕದ ಮೂರನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ ಈ ಮೂರನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ತಂದೆಯಿಂದ ಯಜ್ಞಕ್ಕೆ ಆರಿಸುವಿಕೆ ಹಿಂಡಿನಿಂದ ಆರಿಸುವಿಕೆ ಆಡುಗಳಿಂದ ಆಯ್ಕೆ ಸಮಾಧಾನ ಯಜ್ಞದ ನಿಯಮಗಳು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಈ ಸಮರ್ಪಣೆಯು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ತಂದೆಯಾದ ದೇವರೊಂದಿಗೆ ವಿಶ್ವಾಸಿಗಳಿಗಿರುವ ಅನ್ಯೂನ್ಯತೆ ಸಂಬಂಧಗಳನ್ನು ತಿಳಿಸುತ್ತದೆ ನಾವು ದೇವರ ಬಳಿಗೆ ಬರತಕ್ಕ ಒಂದೇ ಮಾರ್ಗ ಏಸು ಕ್ರಿಸ್ತನೇ ಆತನೇ ಮಾರ್ಗವಾಗಿದ್ದಾನೆ ಮುಂದುವರೆದು ನಾವು ಹಿಂಡಿನಿಂದ ತಂದು ಯಜ್ಞಾರ್ಪಣೆ ಎಂಬ ವಿಚಾರವನ್ನು ನೋಡೋಣ ಪನ್ನಿರಿ ಪ್ರಿಯರೇ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ ಮೂರನೇ ಅಧ್ಯಾಯ ಒಂದನೇ ವಚನವನ್ನು ನೋಡೋಣ ಅಲ್ಲಿ ಹೀಗೆ ಬರದದೆ ಯಾವನಾದರೂ ಸಮಾಧಾನ ಯಜ್ಞ ಮಾಡಬೇಕಾದರೆ ಅವನು ಸಮರ್ಪಿಸುವ ಪಶು ದನವಾಗಿದ್ದ ಪಕ್ಷಕ್ಕೆ ಅದು ಗಂಡಾಗಲಿ ಹೆಣ್ಣಾಗಲಿ ಪೂರ್ಣಾಂಗವಾಗಿಯೇ ಇರಬೇಕು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಒಂದು ರೀತಿಯಲ್ಲಿ ಸಮಾಧಾನ ಯಜ್ಞವು ಎಲ್ಲವನ್ನೂ ಒಳಗೊಂಡಿರುತ್ತದೆ ಕ್ರಿಸ್ತನು ತನ್ನ ಕ್ರೂಜೆಯ ರಕ್ತದಿಂದ ಸಮಾಧಾನ ಮಾಡಿದ್ದರಿಂದ ಪಾಪಿಯು ದೇವರ ಬಳಿಗೆ ಬರಲು ಸಾಧ್ಯವಾಗಿದೆ ಹಾಗೆಯೇ ಅದೇ ರಕ್ತದಿಂದ ದೇವರೊಂದಿಗೆ ಸಂಬಂಧವೂ ಅನ್ಯೋನ್ತಿಯೂ ಉಂಟಾಗಿರುತ್ತದೆ ಪ್ರಿಯರೇ ಕ್ರಿಸ್ತನು ಮತ್ತು ಆತನ ಬಿಡುಗಡೆಯ ಕಾರ್ಯವು ಸಮಾಧಾನಕ್ಕೆ ಸಾಕಾಗುವಷ್ಟೂ ಆಗಿದೆ ಆದರೆ ಸಮಾಧಾನ ಯಜ್ಞದ ಪ್ರಾಮುಖ್ಯತೆಯು ಅನ್ಯೋನ್ಯತೆಯುಳ್ಳದ್ದಾಗಿದೆ ಪ್ರೀತಿಯುಳ್ಳ ದೇವಜನರೇ ಪಾಪಿಗೆ ಸುವಾರ್ತೆಯು ಏನನ್ನು ತೋರಿಸುತ್ತದೆ ಅದು ಹೀಗಿರುತ್ತದೆ ಅದೇನೆಂದರೆ ಪಾಪಿಗಳಿಗೆ ದೇವರು ಹೀಗೆ ಹೇಳುತ್ತಾನೆ ನೀನು ನಾಶನ ಪಾತ್ರನು ನನ್ನಿಂದ ದೂರವಾಗಿದ್ದಿ ಆದ್ದರಿಂದ ನಿನ್ನನ್ನು ನಾನು ನಿತ್ಯತ್ವದ ಕತ್ತಲೆಗೆ ದೂಡಬೇಕಾಗಿದೆ ಎಂಬುದಾಗಿ ಪ್ರಿಯರೇ ಒಂದು ವೇಳೆ ದೇವರು ಹಾಗೆ ಮಾಡುವುದಾದರೆ ಆತನು ನ್ಯಾಯವಂತನು ಪರಿಶುದ್ಧನೂ ಆಗಿ ಕಂಡುಬಂದು ಪರಲೋಕದ ದೇವದೂತರೆಲ್ಲ ಆತನಿಗೆ ಸ್ತೋತ್ರ ಸಲ್ಲಿಸುವರು ಆದರೆ ಪ್ರಿಯ ಸ್ನೇಹಿತರೆ ಕ್ರಿಸ್ತನು ನಮಗಾಗಿ ಮಾಡಿದ್ದು ದೇವರಿಗೆ ತೃಪ್ತಿಯನ್ನುಂಟು ಮಾಡಿದೆ ಈಗ ನೀನು ದೇವರ ಬಳಿಗೆ ಬರಬಹುದು ಸುವಾರ್ತೆಯ ಸಂದೇಶವು ಇದೇ ಆಗಿದೆ ದೇವರು ಸಂಧಾನವಾಗಿದ್ದಾನೆ ಆದರೆ ಪ್ರಶ್ನೆಯೇನೆಂದರೆ ನೀನು ಸಂಧಾನವಾಗಿದ್ಯಾ ಎಂಬುದಾಗಿ ಯೇಸು ಕ್ರಿಸ್ತನು ಮಾಡಿದ್ದರಲ್ಲಿ ದೇವರು ತೃಪ್ತನಾಗಿದ್ದಾನೆ ಇದುವೇ ಶುಭ ಸಂದೇಶವಾಗಿದೆ ಅದುವೇ ಸುವಾರ್ತೆಯು ದೇವರು ಈಗಾಗಲೇ ನಿನ್ನ ಕಡೆಗೆ ತಿರುಗಿದ್ದಾನೆ ನೀನು ಆತನ ಕಡೆಗೆ ತಿರುಗಿಕೊಳ್ಳುತ್ತೀಯ ಕ್ರಿಸ್ತನು ಮಾಡಿದ ಕಾರ್ಯಗಳ ನಿಮಿತ್ತ ದೇವರು ನಿನ್ನನ್ನು ಸ್ವೀಕರಿಸುತ್ತಾನೆ ನೀನು ಕ್ರಿಸ್ತನಲ್ಲಿ ಆತನು ಮಾಡಿದ ಕಾರ್ಯದಲ್ಲಿ ತೃಪ್ತನಾಗಿದ್ದೀಯೋ ನೀನು ದೇವರ ಬಳಿಗೆ ಬಂದು ಆತನೊಂದಿಗೆ ಅನ್ಯೂನತೆಯಲ್ಲಿರುತ್ತೀಯೋ ನೀನು ಹೊಂದಬೇಕಾದ ಸಮಾಧಾನ ಇದೇ ಆಗಿದೆ ಪ್ರೀತಿಯುಳ್ಳ ದೇವಜನರೇ ಈ ಸತ್ಯವನ್ನು ನಾವು ಆದಷ್ಟು ಬೇಗನೆ ನಮ್ಮ ಜೀವಿತಲ್ಲಿ ತಿಳಿದುಕೊಂಡವರಾಗಿ ದೇವರೊಂದಿಗೆ ಸಂಧಾನವಾಗಬೇಕು ಕೃಪಾ ಸಮಯ ನಮ್ಮ ಮಧ್ಯೆ ಇದೆ ಬನ್ನಿರಿ ಪ್ರೇರೆ ಮುಂದುವರೆದು ನಾವು ನೋಡುವಾಗ ಸಮಾಧಾನ ಯಜ್ಞವು ಸರ್ವಾಂಗಹೋಮಕ್ಕಿಂತ ಅನೇಕ ವಿಚಾರಗಳಲ್ಲಿ ಭಿನ್ನವಾಗಿರುತ್ತದೆ ಸರ್ವಾಂಗಹೋಮದಲ್ಲಿ ಒಂದು ಪ್ರಾಣಿಯನ್ನು ಮಾತ್ರ ಹೋಮ ಮಾಡಬೋದಿತ್ತು ಆದರೆ ಸಮಾಧಾನ ಯಜ್ಞಕ್ಕೆ ಗಂಡಾಗಲಿ ಹೆಣ್ಣಾಗಲಿ ಆಗಬಹುದಿತ್ತು ಆದರೆ ಅದು ದೋಷವಿಲ್ಲದಾಗಿರಬೇಕಿತ್ತು ಸರ್ವಾಂಗಹೋಮದಲ್ಲಿ ದೇವರು ಕ್ರಿಸ್ತನಲ್ಲಿ ಏನನ್ನು ಕಾಣುತ್ತಾನೆಂಬುದು ತಿಳಿಸಲ್ಪಡುತ್ತದೆ ಆದರೆ ಸಮಾಧಾನ ಯಜ್ಞದಲ್ಲಿ ಯಜ್ಞ ಅರ್ಪಿಸುವವನು ಕ್ರಿಸ್ತನಲ್ಲಿ ಏನನ್ನಾದರೂ ಕಾಣುತ್ತಾನೆ ಪ್ರಿಯರೇ ಹೆಣ್ಣು ಪಶುವನ್ನು ಕೂಡ ಸಮರ್ಪಿಸಬಹುದಿತ್ತು ಯಾಕಂದರೆ ಕ್ರಿಸ್ತನಲ್ಲಿ ಸಂತೋಷಿಸುವ ಯಜ್ಞ ಮಾಡುವವನ ಸಾಮರ್ಥ್ಯವೂ ಕಂಡುಬರುತ್ತದೆ ದೇವರ ಕ್ರಿಸ್ತನಲ್ಲಿ ಕಾಣುವ ವಿಶೇಷತೆಯನ್ನು ಯಜ್ಞ ಮಾಡುವವನು ಕಾಣಲಾರನು ಬನಿರಿ ಪ್ರೀತಿಯುಳ್ಳ ದೇವಜನರೇ ಮುಂದುವರೆದ ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ ಮೂರನೇ ಅಧ್ಯಾಯ ಎರಡನೆಯ ವಚನವನ್ನು ನೋಡೋಣ ಅಲ್ಲಿ ಹೀಗೆ ಬರದದೆ ಅವನು ಅದನ್ನು ಯಹೋವನ ಸನ್ನಿಧಿಗೆ ತಂದು ಅದರ ತಲೆಯ ಮೇಲೆ ಕೈಯಿಟ್ಟು ದೇವದರ್ಶನ ಗುಡಾರದ ಬಾಗಲಲ್ಲಿ ವಧಿಸಬೇಕು ಆರೋನ ವಂಶದವರದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇಲ್ಲಿಯವರೆಗೆ ಇದು ಸರ್ವಾಂಗ ಹೋಮದ ರೀತಿಯಲ್ಲೇ ಇದೆ ಮುಂದುವರೆದು ನೋಡೋಣ ಯಾಜಕಾಂಡ ಪುಸ್ತಕ ಮೂರನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನದಲ್ಲಿ ಆ ಯಜ್ಞ ಪಶುವಿನ ಒಪೆಯನ್ನು ಕರುಳುಗಳ ಮೇಲಣ ಎಲ್ಲಾ ಕೊಬ್ಬನ್ನು ಎರಡು ಹುರುಳಿಕಾಯಿಗಳನ್ನು ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು ಕಾಳಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನೂ ತೆಗೆದು ಈ ಹೋವನಿಗೆ ಹೋಮ ಮಾಡಬೇಕು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇಲ್ಲಿ ಸರ್ವಾಂಗಹೋಮಕ್ಕೂ ಇದಕ್ಕೂ ನಡುವಣ ವ್ಯತ್ಯಾಸವನ್ನು ನಾವು ಕಾಣಬಹುದು ಸರ್ವಾಂಗಹೋಮದಲ್ಲಿನ ಎಲ್ಲಾ ವಸ್ತುಗಳನ್ನು ಪೂರ್ಣವಾಗಿ ವೇದಿಯ ಮೇಲೆ ಇಡಬೇಕಾಗಿತ್ತು ಆದರೆ ಸಮಾಧಾನ ಯಜ್ಞದಲ್ಲಿ ಒಂದು ಭಾಗವನ್ನು ಮಾತ್ರ ಇಡಬೇಕಾಗಿತ್ತು ಅದು ಯಾವ ಭಾಗ ಎಂಬುದಾಗಿ ಕೂಡ ತಿಳಿಸಲ್ಪಟ್ಟಿದೆ ಅದು ಕೊಬ್ಬು ಹಾಗೂ ಒಳಗಿನ ಅಂಗಾಂಶಗಳನ್ನೊಳಗೊಂಡ ಪ್ರತ್ಯೇಕ ಭಾಗವಾಗಿತ್ತು ಇದು ಏನನ್ನು ಸೂಚಿಸುತ್ತದೆ ಎಂಬುದಾಗಿ ನೋಡುವುದಾದರೆ ಇದು ದೇವರಿಗೆ ಮಾತ್ರ ತಿಳಿದಿರುವ ಕ್ರಿಸ್ತನ ಆಂತರಿಕ ಐಶ್ವರ್ಯ ಅಮೂಲ್ಯ ಗುಣಗಳು ಕ್ರಿಸ್ತನ ಬೆಲೆಬಾಳುವ ಲಕ್ಷಣಗಳನ್ನು ಒಳಗೊಂಡಿದೆ ಎಷ್ಟೊಂದು ಸುಂದರವಾಗಿದೆಯಲ್ಲವೇ ಪ್ರೀತಿಯುಳ್ಳ ದೇವಜನರೇ ದೇವರು ಆಂತರ್ಯವನ್ನು ಬಲ್ಲನು ನಮಗೆ ಎಚ್ಚೇನೂ ತಿಳಿದಿರುವುದಿಲ್ಲ ಆದ್ದರಿಂದಲೇ ಪೌಲನು ಹೀಗೆ ಹೇಳಿದ್ದಾನೆ ಪಿಲಿಪೇರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಆತನನ್ನೂ ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನೂ ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನೂ ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸಮರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಎಂಬುದಾಗಿ ಹೌದು ಪ್ರೇರೆ ಇದು ಬಹಳ ಪ್ರಾಮುಖ್ಯವಾದದ್ದು ಆಗಿದೆ ಬನ್ನಿರಿ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ ಮೂರನೇ ಅಧ್ಯಾಯ ಐದನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ನೋಡುತ್ತೇವೆ ಆರೋನ ವಂಶದವರಾದ ಯಾಜಕರು ಅದನ್ನು ಯಜ್ಞವೇದಿಯಲ್ಲಿ ಉರಿಯುವ ಕಟ್ಟಿಗೆಯ ಮೇಲಿರುವ ಸರ್ವಾಂಗ ಹೋಮ ದ್ರವ್ಯದ ಮೇಲೆಯೇ ಹೋಮ ಮಾಡಬೇಕು ಅದು ಯಹೋವನಿಗೆ ಸುಗಂಧ ಹೋಮವಾಗಿರುವುದು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಈ ಹೋಮವು ಬೆಂಕಿಯಿಂದ ಸುಡಲ್ಪಡುತ್ತದೆ ಕ್ರಿಸ್ತನ ಪರಿಪೂರ್ಣ ಸಮರ್ಪಣೆ ಹಾಗೂ ಆತನ ಮಾನವಾತಾರದಲ್ಲಿನ ಪರಿಶೋಧನೆಗಳ ಹಿಂಸೆಗಳ ಕುರಿತಾಗಿ ಇದು ತಿಳಿಸುತ್ತದೆ ಇದನ್ನು ಪ್ರತ್ಯೇಕವಾಗಿ ಅದು ಯಹೋವನಿಗೆ ಸುಗಂಧ ಹೋಮವಾಗಿರುವುದು ಎಂದು ಹೇಳಲಾಗಿದೆ ಪ್ರಿಯರೇ ಇಲ್ಲಿಯೂ ಕ್ರಿಸ್ತನ ವ್ಯಕ್ತಿತ್ವಕ್ಕೆ ಪ್ರಾಮುಖ್ಯತೆ ಕೊಡಲಾಗಿದೆ ಹೊರತು ಆತನ ಕ್ರಿಯೆಗಳಿಗಲ್ಲ ಆತನ ಪರಿಪೂರ್ಣ ಜೀವಿತ ಇಲ್ಲಿ ಕಂಡುಬರುತ್ತದೆ ಪಾಪಿಗಳಿಗಾಗಿ ಆತನು ಹೊಂದಿದ ಮರಣವಲ್ಲ ಜೀವಿತದಲ್ಲಿನ ಆತನ ಸಂಕಟಗಳು ಲೋಕದ ಪಾಪಗಳಿಗಾಗಿ ಅಲ್ಲ ಕ್ರೂಜೆಯ ಮೇಲಿನ ಮೊದಲ ಮೂರು ತಾಸಿನಲ್ಲಿಯೂ ಆತನು ಮಾನವರಿಂದ ಹಿಂಸೆ ಹೊಂದಿದನು ಕೊನೆಯ ಮೂರು ತಾಸಿನಲ್ಲಿ ಮಾತ್ರ ದೇವರ ಮಗನು ಸಮರ್ಪಣೆ ಮಾಡಲ್ಪಟ್ಟ ವೇದಿಕೆ ಸಿದ್ಧವಾಯಿತು ಆತನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು ಆತನು ದುಃಖಕ್ಕೆ ಒಳಗಾದನು ಆತನ ಆತ್ಮವು ಪಾಪಕ್ಕೆ ಪ್ರಾಯಶಿತ್ತ ಯಜ್ಞವಾಯಿತು ಎಂಬುದಾಗಿ ಏಷಾಯನ ಪ್ರವಾದನೆ ಗ್ರಂಥ ಐವತ್ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ ಈ ಕೊನೆಯ ಮೂರು ತಾಸುಗಳು ಕತ್ತಲೆಯ ತೆರೆಯಿಂದ ಎಲ್ಲವನ್ನೂ ಮನುಷ್ಯರಿಗೆ ಮರೆ ಮಾಡಿತು ಸಮಾಧಾನ ಯಜ್ಞವು ಸರ್ವಾಂಗ ಹೋಮವು ಒಟ್ಟಾಗಿ ಸೇರಿಸಲ್ಪಟ್ಟವು ಕ್ರಿಸ್ತನ ಆಂತರ್ಯದ ಮಹಿಮೆ ಹಾಗೂ ಬೆಲೆಯು ಸಂಪೂರ್ಣವಾಗಿ ಕಾಣುವಂತೆ ಇದಾಯಿತು ದೇವರಿಗೆ ಮಹಿಮೆಯಾಗಲಿ ಮುಂದುವರೆದು ನಾವು ಮಂದೆಯಿಂದ ತಂದ ಯಜ್ಞಾರ್ಪಣೆ ಎಂಬ ವಿಷಯವನ್ನು ನೋಡೋಣ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ ಮೂರನೇ ಅಧ್ಯಾಯ ಆರು ಮತ್ತು ಏಳನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರುತ್ತದೆ ಸಮಾಧಾನ ಯಜ್ಞಕ್ಕಾಗಿ ಯಹೋವನಿಗೆ ಸಮರ್ಪಿಸುವಂತಾದು ಕುರಿ ಅಥವಾ ಆಡು ಆಗಿರುವ ಪಕ್ಷದಲ್ಲಿ ಅದು ಗಂಡಾಗಲಿ ಹೆಣ್ಣಾಗಲಿ ಪೂರ್ಣಾಂಗವಾಗಿರಬೇಕು ಅದು ಕುರಿಯಾಗಿದ್ದರೆ ತಂದವನು ಅದನ್ನು ಯಹೋವನ ಸನ್ನಿಧಿಗೆ ತೆಗೆದುಕೊಂಡು ಬಂದು ಅದರ ತಲೆಯ ಮೇಲೆ ಕೈಯಿಟ್ಟು ದೇವದರ್ಶನದ ಗುಡಾರದ ಎದುರಾಗಿ ಅದನ್ನು ವಧಿಸಬೇಕು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿರೇ ಇಲ್ಲಿ ಕುರಿಯು ಕ್ರಿಸ್ತನ ಗುಣಲಕ್ಷಣಗಳನ್ನು ವಿಶಿಷ್ಟ ರೀತಿಯಲ್ಲಿ ಪ್ರಕಟಿಸುತ್ತದೆ ಆದ್ದರಿಂದ ಸಮಾಧಾನ ಯಜ್ಞಕ್ಕೆ ಅದು ವಿಶೇಷ ರೀತಿಯ ತಕ್ಕದ್ದಾಗಿರುತ್ತದೆ ಹೋರಿಯು ನಮ್ಮ ಕರ್ತನ ಸೇವೆಯ ಸೇವಕತನವನ್ನು ತೋರಿಸುತ್ತದೆ ಹೋರಿಯು ಸಾಕು ಪ್ರಾಣಿಯಾಗಿದ್ದು ಹೊರೆ ಹೊರಲಿಕ್ಕೂ ಗದ್ದೆ ಉಳಲಿಕ್ಕೂ ಉಪಯೋಗಿಸಲ್ಪಡುತ್ತಿತ್ತು ಆ ದಿನಗಳಲ್ಲಿ ಬೇಕಾದ ಸಾಗಾಟ ಹಾಗೂ ವ್ಯವಹಾರಗಳ ಪ್ರತೀಕವಾಗಿತ್ತು ಪ್ರಿಯರೇ ಹೋರಿಯು ಮನುಷ್ಯನ ಸೇವಕನೂ ಸ್ನೇಹಿತನೂ ಆಗಿತ್ತು ಕೋರಿಯು ಕ್ರಿಸ್ತನ ಸೇವಕತನದ ಪ್ರತಿನಿಧಿಯಾಗಿತ್ತು ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ ಪ್ರಿಯರೇ ಮಾರ್ಕನ ಸುವಾರ್ತೆಯಲ್ಲಿ ಕ್ರಿಸ್ತನ ಸೇವೆಯ ಈ ವಿಚಾರವನ್ನೇ ಎತ್ತಿ ತೋರಿಸಲಾಗಿದೆ ಆದರೆ ಇದರ ಅರ್ಥ ಕ್ರಿಸ್ತನು ಮಾನವನ ಗುಲಾಮನಾಗಿದ್ದನೋ ಎಂದಲ್ಲ ಮಾರ್ಕನ ಸುವಾರ್ತೆಯಲ್ಲಿ ಆತನು ದೇವರ ಸೇವಕನಾಗಿ ಕಂಡುಬರುತ್ತಾನೆ ಆತನು ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ಬಂದವನು ಪ್ರಿಯರೇ ಕುರಿಯು ಕ್ರಿಸ್ತನು ಸಂಪೂರ್ಣವಾಗಿ ಮಾನವ ಜೀವಿತ ಮರಣಗಳೊಂದಿಗೆ ಸೇರಿರುವುದನ್ನು ತಿಳಿಸುತ್ತದೆ ಪ್ರಿಯ ಸ್ನೇಹಿತನೇ ನೀನು ಇದನ್ನೆಂದಾದರೂ ಗಮನಿಸಿದ್ದೀಯಾ ಯೇಸುವಿನ ಸೇವೆಯ ಪ್ರಾರಂಭದಲ್ಲಿ ಸ್ಥಾನಿಕನಾದ ಯೋಹಾನನು ಆತನನ್ನು ಲೋಕದ ಪಾಪವನ್ನು ನಿವಾರಣೆ ಮಾಡುವ ಯಜ್ಞದ ಕುರಿ ಎಂದು ಹೇಳಿದನು ನಾವು ಯೋಹಾನ ಬರಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ನೋಡುತ್ತೇವೆ ಅದು ಆತನ ಕಾರ್ಯಗಳಿಗೆ ಸೂಚಕವಾಗಿತ್ತು ಮುಂದಕ್ಕೆ ಅವನು ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂದು ಹೇಳಿ ಆತನ ವ್ಯಕ್ತಿತ್ವವನ್ನು ಸೂಚಿಸಿದನು ಇದನ್ನು ಯೋಹಾನ್ ಬರೆಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ನೋಡುತ್ತೇವೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಆದಿಯಿಂದಲೂ ಕುರಿಯು ಮಾನವನ ಪಾಪವನ್ನು ಸಹಿಸುವ ಸ್ಥಾನವನ್ನು ತೆಗೆದುಕೊಂಡಿರುವುದನ್ನು ನೋಡುತ್ತೇವೆ ಹೇಬೇಲನ್ನು ಮಾಡಿದ ಪ್ರಥಮ ಯಜ್ಞವು ಕುರಿಯದ್ದಾಗಿತ್ತು ದೇವರು ಆದಾಮ ಹವರನ್ನು ಕೂಡ ಕುರಿಯ ಚರ್ಮದಿಂದ ಹೊದಿಸಿರಬಹುದು ಇದಕ್ಕೆ ಆಧಾರವಿಲ್ಲ ಆದರೆ ಹೇಬೇರನ ಯಜ್ಞದಿಂದ ಈ ರೀತಿ ಊಹಿಸಬಹುದು ಏಷಾಯನ ಪ್ರವಾದನೆ ಗ್ರಂಥ ಐವತ್ಮೂರನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ನಮಗೆ ಬದಲಾಗಿದ್ದು ನಮ್ಮ ಪಾಪ ಅಪರಾಧಗಳನ್ನು ಹೊತ್ತುಕೊಂಡನು ಎಂಬುದನ್ನು ನೋಡುತ್ತೇವೆ ಏಷಾಯನ ಪ್ರವಾದನೆ ಗ್ರಂಥ ಐವತ್ಮೂರನೇ ಅಧ್ಯಾಯ ಏಳನೇ ವಚನದಲ್ಲಿ ಹೀಗೆ ಓದುತ್ತೇವೆ ವದ್ಯ ಸ್ಥಾನಕ್ಕೆ ಒಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ ಹೌದು ಪ್ರಿಯರೇ ಆತನು ಕುರಿಯಾಗಿ ನಮ್ಮ ಸ್ಥಾನವನ್ನು ತೆಗೆದುಕೊಂಡನು ಆತನು ಪುನರುತ್ಥಾನದಲ್ಲಿಯೂ ಕುರಿಯೆಂದು ಕರೆಯಲ್ಪಟ್ಟನು ಪ್ರಕಟಣೆ ಪುಸ್ತಕ ಐದನೇ ಅಧ್ಯಾಯ ಆರನೇ ವಚನದಲ್ಲಿ ಹೀಗೆ ನೋಡುತ್ತೇವೆ ಸಿಂಹಾಸನವು ನಾಲ್ಕು ಜೀವಿಗಳೂ ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು ಅದಕ್ಕೆ ಏಳು ಕೊಂಬುಗಳೂ ಏಳು ಕಣ್ಣುಗಳೂ ಇದ್ದವು ಅವು ಏನೆಂದರೆ ಭೂಮಿಯ ಮೇಲೆಲ್ಲಾ ಕಳುಹಿಸಲ್ಪಟ್ಟಿರುವ ದೇವರ ಏಳು ಆತ್ಮಗಳು ಎಂಬುದಾಗಿ ಪ್ರಿಯರೇ ಅಲ್ಲದೆ ಆತನು ಮಹಿಮೆಯಿಂದ ಕೂಡಿದ ಕುರಿಯೂ ಆಗಿದ್ದಾನೆ ಪ್ರಕಟಣೆ ಪುಸ್ತಕ ಆರನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನದಲ್ಲಿ ಹೀಗೆ ನೋಡುತ್ತೇವೆ ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ ಸಿಂಹಾಸನದ ಮೇಲೆ ಆತನ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಎಲ್ಲಾ ಹೋಮಗಳಲ್ಲಿಯೂ ಕುರಿಯು ಕ್ರಿಸ್ತನನ್ನು ಸಂಪೂರ್ಣವಾಗಿ ಪ್ರತಿನಿಧಿಸುವಂತದಾಗಿದೆ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ ಮೂರನೆಯ ಅಧ್ಯಾಯ ಎಂಟರಿಂದ ಹತ್ತು ವಚನಗಳವರೆಗೆ ಧ್ಯಾನ ಮಾಡೋಣ ಅಲ್ಲಿ ಹೀಗೆ ನೋಡುತ್ತೇವೆ ಅದರ ತಲೆಯ ಮೇಲೆ ಕೈಯಿಟ್ಟು ದೇವದರ್ಶನದ ಗುಡಾರದ ಎದುರಾಗಿ ಅದನ್ನು ವಧಿಸಬೇಕು ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು ಆ ಸಮಾಧಾನ ಯಜ್ಞ ಪಶುವಿನ ಕೊಬ್ಬನ್ನು ಹೋವನಿಗೋಸ್ಕರ ಹೋಮವಾಗಿ ಸಮರ್ಪಿಸಬೇಕು ಹೇಗೆಂದರೆ ಬಾಲದ ಕೊಬ್ಬನೆಲ್ಲ ಬೆನ್ನೆಲುಬಿನ ಬಳಿಯಿಂದ ತೆಗೆದುಬಿಟ್ಟು ಅದನ್ನು ಒಪೆಯನ್ನು ಕರುಳುಗಳ ಮೇಲಣ ಎಲ್ಲಾ ಕೊಬ್ಬನ್ನೂ ಎರಡು ಹುರುಳಿಕಾಯಿಗಳನ್ನು ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು ಕಾಳಿಜದ ಮೇಲೆ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನೂ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇಲ್ಲಿನ ಆಚಾರ ವಿಧಿಗಳು ಮಂದೆಯಿಂದ ತಂದ ಪಶುವಿನ ಯಜ್ಞದ ವಿಧಿಗಳಂತೆಯೇ ಇರುತ್ತದೆ ಕೊಬ್ಬು ದೇವರ ಭಾಗವಾಗಿದೆ ಅದು ಪ್ರಾಣಿಯ ದೇಹದಲ್ಲಿನ ಉತ್ತಮ ಭಾಗವೆಂದು ಎಣಿಸಲ್ಪಟ್ಟಿದೆ ಕೊಬ್ಬಿದ ಪ್ರಾಣಿ ಎಂದರೆ ಅದು ಅತ್ಯುತ್ತಮವಾದದ್ದು ಹೀಗೆ ಅತ್ಯುತ್ತಮವಾದದ್ದನ್ನು ದೇವರಿಗೆ ಸಮರ್ಪಿಸಬೇಕು ಪ್ರೀತಿಯುಳ್ಳ ದೇವಜನರೇ ಕೊಬ್ಬು ಉತ್ತಮ ಭಾಗವೆಂದು ತಿಳಿಸುವ ಅನೇಕ ಸತ್ಯವೇದ ಭಾಗಗಳಿವೆ ಅವುಗಳು ಯಾವುದೆಂದರೆ ಹೋಗ್ರಿ ಕೊಬ್ಬನ್ನು ಉಣ್ಣಿರಿ ಮಧುರಪಾನ ಸೇವಿಸಿರಿ ಎಂಬುದಾಗಿ ನೆಹಮೆಯನ ಪ್ರವಾದನೆ ಗ್ರಂಥ ಎಂಟನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಓದುತ್ತೇವೆ ಹಾಗೆಯೇ ಏಷಾಯನ ಪ್ರವಾದನೆ ಗ್ರಂಥ ಇಪ್ಪತ್ತೈದನೇ ಅಧ್ಯಾಯ ಆರನೇ ವಚನದಲ್ಲಿ ಹೀಗೆ ಓದುತ್ತೇವೆ ಈ ಪರ್ವತದಲ್ಲಿನ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಟಾನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಅಣಿ ಮಾಡುವನು ಎಂಬುದಾಗಿ ಮುಂದುವರೆದು ನಾವು ಲೂಕನು ಬರೆಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತ್ ವಚನದಲ್ಲಿ ನೋಡುತ್ತೇವೆ ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ ಹಬ್ಬ ಮಾಡೋಣ ಉಲ್ಲಾಸ ಪಡೋಣ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಈ ದಿನಗಳಲ್ಲಿ ದೇಹದ ತೂಕ ಕಡಿಮೆ ಮಾಡಬೇಕೆಂದಿರುವವರು ಕೊಬ್ಬನ್ನು ತಿನ್ನಬಾರದು ಎಂಬುದಾಗಿ ಹೇಳುವುದನ್ನು ನಾವು ಕೇಳಿದ್ದೇವೆ ಪ್ರಿಯರೇ ಕೊಬ್ಬು ಮಾಂಸದ ಉತ್ತಮ ಭಾಗವೆಂದು ಪರಿಗಣಿಸಲ್ಪಡುತ್ತದೆ ದೇವರು ಹೇಳಿದ್ದಾನೆ ಕರುಳುಗಳ ಮೇಲಣ ಎಲ್ಲಾ ಕೊಬ್ಬನ್ನು ಎರಡು ಕಾಯಿಗಳನ್ನು ಅವುಗಳ ಮೇಲಣ ಕೊಬ್ಬನ್ನು ಯಹೋವನಿಗೆ ಸಮರ್ಪಿಸಬೇಕು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಸಮಾಧಾನ ಯಜ್ಞದ ಆಳವಾದ ನಿಜ ಅರ್ಥವನ್ನು ನಾವು ಇಲ್ಲಿ ಕಾಣುತ್ತೇವೆ ದೇವರೊಂದಿಗಿನ ಅನ್ಯೂನತೆ ಕ್ರಿಸ್ತನ ರಕ್ತದ ಮೇಲೆ ಆಧರಿತವಾಗಿದೆ ನಿಜ ಆದರೆ ಈ ಅನ್ಯೂನತೆಗೆ ಇನ್ನೊಂದು ಪಕ್ಷವೂ ಇದೆ ಅದನ್ನು ಪೂರ್ತಿಗೊಳಿಸಬೇಕಾದರೆ ವಿಶ್ವಾಸಿಯು ಪೂರ್ಣ ಸಮರ್ಪಣೆಯೊಂದಿಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಡಬೇಕು ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂದು ಹೇಳಿದ ಏಸುವಿನ ಕರೆಯಲ್ಲಿ ಇದು ತಿಳಿಸಲ್ಪಟ್ಟಿದೆ ಆತನು ಒಂದು ವಿಶ್ರಾಂತಿಯನ್ನು ಕೊಡುತ್ತಾನೆ ಅದು ಸುರಿಸಲ್ಪಟ್ಟ ರಕ್ತದಿಂದ ಸೂಚಿತವಾಗಿದೆ ಅದು ಬಿಡುಗಡೆಯ ವಿಶ್ರಾಂತಿಯೂ ಆಗಿದೆ ಮುಂದುವರೆದು ಯೇಸು ಕ್ರಿಸ್ತನು ಹೇಳಿದ್ದಾನೆ ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಯಾಕಂದರೆ ನನ್ನ ನಗುವು ಮೃದುವಾದದ್ದು ನನ್ನ ಹೊರೆಯು ಹೌರವಾದದ್ದು ಎಂಬುದಾಗಿ ಇದನ್ನಾವು ಮತಾಯನ್ನು ಬರೆಸುವಾರ್ತೆ ಹನ್ನೊಂದನೆಯ ಅಧ್ಯಾಯ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಚನದಲ್ಲಿ ಕಾಣುತ್ತೇವೆ ಪ್ರೀತಿಯುಳ್ಳ ದೇವಜನರೇ ಈ ವಿಶ್ರಾಂತಿಯು ಕೊಬ್ಬಿನ ಮೂಲಕ ಸಂಕೇತಿಸಲ್ಪಟ್ಟಿದೆ ನಾವು ಆತನ ಬಳಿಗೆ ಬಂದು ನಮ್ಮನ್ನು ಆತನಿಗೆ ಸಮರ್ಪಿಸಬೇಕು ಇದು ಸಮರ್ಪಣೆಯ ವಿಶ್ರಾಂತಿಯಾಗಿದೆ ಮುಂದಕ್ಕೆ ನಾವು ನೋಡುತ್ತೇವೆ ಬಾಲದ ಕೊಬ್ಬನೆಲ್ಲ ಎಂಬುದಾಗಿ ಪ್ರಿಯರೇ ಈ ಕುರಿಗಳು ವಿಶೇಷ ತಳಿಯವುಗಳಾಗಿದ್ದು ಅವುಗಳ ಬಾಲವು ತುಂಬಾ ಕೊಬ್ಬಿನಿಂದ ಕೂಡಿದ್ದು ಸುಮಾರು ಹದಿನೈದು ಪೌಂಡು ತೂಕ ಬಾಲದ್ದೇ ಇರುತ್ತದೆ ಎಂಬುದಾಗಿ ಕಂಡುಬಂದಿದೆ ಬನ್ನಿರಿ ಪ್ರೇರೆ ನಮ್ಮ ಧ್ಯಾನ ಹಾಗೆ ಯಾಜಕಾಣ ಪುಸ್ತಕ ಮೂರನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ಓದಿಕೊಳ್ಳೋಣ ಅಲ್ಲಿ ಹೀಗೆ ನೋಡುತ್ತೇವೆ ಯಾಜಕನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು ಅದು ಅಗ್ನಿ ಮೂಲಕವಾಗಿ ಯೋವನಿಗೆ ಆಹಾರವಾಗುವುದು ಎಂಬುದಾಗಿ ಪ್ರೀತಿಯುಳ್ಳ ದೈವಜನರೇ ಆಧುನಿಕ ಮಾನವನ್ನು ಯೋಚಿಸುವುದೇನೆಂದರೆ ತನ್ನ ಸ್ವಕ್ರಿಯೆಗಳಿಂದಾಗಿ ರಕ್ಷಣೆಯ ಔತಣವನ್ನು ಸಿದ್ಧಪಡಿಸಬಹುದೆಂದು ದೇವರನ್ನು ಅದಕ್ಕಾಗಿ ಆಹ್ವಾನಿಸಬಹುದೆಂದು ಪ್ರಿಯ ಸ್ನೇಹಿತನೇ ಇದು ಸಂಪೂರ್ಣವಾಗಿ ದೇವರಲ್ಲದವುಗಳನ್ನು ಆರಾಧಿಸುವವರ ಯೋಚನೆಯಾಗಿದೆ ದೇವರು ರಕ್ಷಣೆಯ ಔತಣವನ್ನು ಒದಗಿಸುತ್ತಾನೆ ಅನ್ಯೂನತೆಯ ಔತಣವನ್ನು ಸಿದ್ಧ ಮಾಡುತ್ತಾನೆ ಪ್ರೀತಿಯುಳ್ಳ ದೇವಜನರೇ ಮುಂದುವರೆದು ನಾವು ಆಡುಗಳಿಂದ ಯಜ್ಞಾರ್ಪಣೆ ಎಂಬ ವಿಚಾರವನ್ನು ನೋಡೋಣ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾರಣ ಪುಸ್ತಕ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಹೀಗೆ ಹೇಳುತ್ತದೆ ಸಮರ್ಪಿಸುವಂತಾದು ಆಡಾಗಿದ್ದರೆ ಅರ್ಪಿಸುವವನು ಅದನ್ನು ಯಹೋವನ ಸನ್ನಿಧಿಗೆ ತೆಗೆದುಕೊಂಡು ಬಂದು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಸಮಾಧಾನ ಯಜ್ಞದಲ್ಲಿ ಇದು ಮೂರನೆಯ ಹಾಗೂ ಕೊನೆಯ ರೀತಿಯದ್ದು ಸಮಾಧಾನ ಯಜ್ಞದಲ್ಲಿ ಕ್ರಿಸ್ತನ ವಿವಿಧ ಲಕ್ಷಣಗಳನ್ನು ತಿಳಿಸುವುದಕ್ಕೆ ಈ ಮೂರು ವಿಧದ ಯಜ್ಞಗಳು ಅವಶ್ಯವಾದವುಗಳಾಗಿವೆ ಪ್ರಿಯರೇ ಮಾನವನ ಪಾಪವನ್ನು ತೆಗೆಯಲು ಕ್ರಿಸ್ತನು ಸಂಪೂರ್ಣ ಸಾಕಾದವನೆಂಬುದಾಗಿ ಆಡು ಸೂಚಿಸುತ್ತದೆ ಪ್ರೀತಿಯುಳ್ಳ ದೇವಜನರೇ ಆತನು ನಮಗಾಗಿ ಪಾಪವಾಗಿ ಮಾಡಲ್ಪಟ್ಟನು ಅದು ಒಂದು ಆಕರ್ಷಕ ಮಾತು ಮಾತ್ರವಾಗಿರದೆ ನಿಜವಾದ ಸತ್ಯವೂ ಆಗಿದೆ ಆತನು ನಮ್ಮ ಪಾಪಗಳಿಗಾಗಿ ಪ್ರಾಯಶಿತ್ತವಾಗಿದ್ದು ನಮ್ಮ ಪಾಪಗಳ ಸಾಲವನ್ನು ಪೂರ್ತಿಯಾಗಿ ತೀರಿಸಿದನು ನನ್ನ ನಿನ್ನ ಪಾಪಗಳ ಪೂರ್ಣ ಶಿಕ್ಷೆಯನ್ನು ಆತನು ತೆಗೆದುಕೊಂಡನು ಇದನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಆರನೇ ವಚನದಿಂದ ಹದಿನಾಲ್ಕನೇ ವಚನದಲ್ಲಿ ವಿವರವಾಗಿ ತಿಳಿಸಲಾಗಿದೆ ಅಲ್ಲಿ ಹೀಗೆ ನೋಡುತ್ತೇವೆ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸ್ತಕ್ಕೆ ಬಂದಿದ್ದೇನೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದೆನು ಅನ್ನುತ್ತಾನೆ ಧರ್ಮಶಾಸ್ತ್ರದ ಪ್ರಕಾರ ಸಮರ್ಪಣೆಯಾಗುತ್ತಾ ಬರುವ ಯಜ್ಞ ನೈವೇದ್ಯಗಳು ಸರ್ವಾಂಗಹೋಮಗಳು ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟವಾಗಿರಲಿಲ್ಲ ನೀನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ ಎಂದು ಮೇಲೆ ಹೇಳಿದ ತರುವಾಯ ಇಗೋ ನಿನ್ನ ಚಿತ್ತವನ್ನು ನೆರವೇರಿಸ್ತಕ್ಕೇ ಬಂದಿದ್ದೇನೆ ಎಂದು ಹೇಳಿದ್ದಾನೆ ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದುಬಿಡುತ್ತಾನೆ ಬಿಡುತ್ತಾನೆ ಯೇಸುಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲೂ ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ದಿಗೆ ತಂದಿದ್ದಾನಷ್ಟೇ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಆಡನ್ನು ಹೋಮ ಮಾಡುವ ವಿಧಿವಿಧಾನವು ಮೊದಲಿನ ಎರಡು ಹೋಮಗಳ ವಿಧಿವಿಧಾನಗಳಂತೆಯೇ ಇದೆ ಪ್ರೀತಿಯುಳ್ಳ ದೇವಜನರೇ ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ಬಂದಿರುವಾಗ ಕೊನೆಯದಾಗಿ ಯಾಜಕಾಂಡ ಪುಸ್ತಕ ಮೂರನೇ ಅಧ್ಯಾಯ ಹದಿಮೂರನೇ ವಚನದಿಂದ ಹದಿನೇಳನೇ ವಚನದವರೆಗೆ ನೋಡಿಕೊಳ್ಳೋಣ ಅಲ್ಲಿ ಹೀಗೆ ಬರದದೆ ಅದರ ತಲೆಯ ಮೇಲೆ ಕೈಗಳನ್ನಿಟ್ಟು ದೇವದರ್ಶನ ಗುಡಾರದ ಎದುರಾಗಿ ವಧಿಸಬೇಕು ಆರೋನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು ಅದರ ವಪೆಯನ್ನು ಕರುಳುಗಳ ಮೇಲಣ ಎಲ್ಲಾ ಕೊಬ್ಬನ್ನು ಎರಡು ಹುರುಳಿಕಾಯಿಗಳನ್ನು ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು ಕಾಳಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು ಎ ಹೋವನಿಗೋಸ್ಕರ ಅಗ್ನಿಯ ಮೂಲಕ ಸಮರ್ಪಿಸಬೇಕು ಯಾಜಕನು ಅದನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು ಅದು ಸುಗಂಧ ಹೋಮರೂಪವಾಗಿ ಈ ಹೋವನಿಗೆ ಆಹಾರವಾಗಿರುವುದು ಯಜ್ಞ ಪಶುಗಳ ಕೊಬ್ಬೆಲ್ಲವೂ ಈ ಹೋವನದು ಕೊಬ್ಬನ್ನಾಗಲಿ ರಕ್ತವನ್ನಾಗಲಿ ತಿನ್ನಕೂಡದೆಂಬುದು ನಿಮಗೂ ನಿಮ್ಮ ಸಂತತಿಯವರಿಗೂ ನೀವು ವಾಸಿಸುವ ಎಲ್ಲ ಸ್ಥಳಗಳಲ್ಲಿಯೂ ಶಾಶ್ವತ ನಿಯಮ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇಲ್ಲಿನ ಎರಡು ವಾಕ್ಯಗಳು ನಾವು ಸ್ವಲ್ಪ ನಿಂತು ಯೋಚಿಸಬೇಕಾಗಿದೆ ಅದೇನೆಂದರೆ ಎಲ್ಲ ಕೊಬ್ಬನ್ನು ಯಹೋವನಿಗೋಸ್ಕರ ಸಮರ್ಪಿಸಬೇಕು ಮತ್ತು ಕೊಬ್ಬನ್ನಾಗಲಿ ರಕ್ತವನ್ನಾಗಲಿ ತಿನ್ನಕೂಡದು ಎಂಬುದೇ ಪ್ರಿಯರೇ ಇದು ಬಹು ವಿಶೇಷವಾಗಿ ಎದ್ದು ಕಾಣುವ ನಿಷೇಧಗಳು ಏಳನೇ ಅಧ್ಯಾಯದಲ್ಲಿ ಸಮಾಧಾನ ಯಜ್ಞದ ವಿವರಣೆಯ ಸಂದರ್ಭದಲ್ಲಿ ಇವೆಲ್ಲವೂ ವಿವರಿಸಲ್ಪಟ್ಟಿದೆ ಪ್ರೀತಿಯುಳ್ಳ ದೇವಜನರೇ ಕೊಬ್ಬನ್ನು ತಿನ್ನಬಾರದೆಂಬುದಕ್ಕೆ ಕಾರಣವನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ ಕೊಬ್ಬು ದೇವರಿಗೆ ಸೇರಿದ್ದು ಮಾನವನು ರಕ್ತದಿಂದ ಬಿಡುಗಡೆ ಹೊಂದಿದ್ದಾನೆಂಬುದು ಪುನರುಚ್ಚಿಸಲಾಗಿದೆ ಈ ಮೂಲ ಕಾರಣದಿಂದಾಗಿಯೇ ನಾವು ದೇವರೆದುರು ಸ್ವೀಕರಿಸಲ್ಪಟ್ಟಿದ್ದೇವೆ ಆತನಿಗೆ ಪರಿಪೂರ್ಣವಾದ ಸಮರ್ಪಣೆ ಕೊಡಬೇಕು ನಮ್ಮ ಜೀವಿತವನ್ನು ಪ್ರೀತಿಯಿಂದ ಯಜ್ಞವರ್ಪಿಸುವಾಗ ನಮ್ಮ ಬಿಡುಗಡೆಯುಂಟಾಗಿ ಆತನ ಅನ್ಯೋನ್ಯತೆಯ ಸಮಾಧಾನದಲ್ಲಿ ನಾವು ಸೇರಿಕೊಳ್ಳುತ್ತೇವೆ ಪ್ರಿಯರೇ ಸಮಾಧಾನ ಯಜ್ಞದ ನಿಯಮ ಎಂಬುದನ್ನು ನೋಡೋಣ ಸಮಾಧಾನ ಯಜ್ಞದ ನಿಯಮವು ವಿವರವಾಗಿ ಯಾಜಕಾಂಡ ಪುಸ್ತಕ ಏಳನೇ ಅಧ್ಯಾಯ ಹನ್ನೊಂದರಿಂದ ಮೂವತ್ತೆಂಟನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಐದು ಯಜ್ಞಗಳಲ್ಲಿ ಇದು ಕೊನೆಯದು ದೇವರ ಸಮಾಧಾನವನ್ನು ಪ್ರವೇಶಿಸುವ ಮೊದಲು ಉಳಿದ ನಾಲ್ಕು ಯಜ್ಞಗಳ ಮೌಲ್ಯವನ್ನು ತಿಳಿದುಕೊಳ್ಳಬೇಕು ಪ್ರೀತಿಯುಳ್ಳ ದೇವಜನರೇ ಆರೋನನು ಆತನ ವಂಶದವರು ಸಮಾಧಾನ ಯಜ್ಞದ ಭಾಗವಾಗಿ ಯಜ್ಞ ಪಶುವಿನ ಎದೆ ಹಾಗೂ ಭುಜದ ಭಾಗವನ್ನು ಪಡೆಯುತ್ತಾರೆಂದು ತಿಳಿದರೆ ಸಾಕು ಎದೆಯೂ ಕ್ರಿಸ್ತನು ನಮ್ಮ ಕಡೆಗೆ ತೋರಿಸುವ ಪ್ರೀತಿಯ ಪ್ರತೀಕವಾಗಿದೆ ಭುಜವು ಕ್ರಿಸ್ತನ ಫಲ ಸಾಮರ್ಥ್ಯಗಳನ್ನು ಸೂಚಿಸುತ್ತದೆ ಆತನು ಪರಿಪೂರ್ಣವಾಗಿ ರಕ್ಷಿಸಲು ಸಮರ್ಥನಾಗಿದ್ದಾನೆ ಇದು ಕ್ರಿಸ್ತನಲ್ಲಿ ನಮಗಿರುವ ಭಾಗ್ಯವಾಗಿದೆ ಈ ಭಾಗ್ಯವನ್ನು ನಾವೆಲ್ಲರೂ ಹೊಂದಿಕೊಂಡವರಾಗಿ ನಿತ್ಯಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಸಮಾಧಾನ ಯಜ್ಞವು ಸರ್ವಾಂಗ ಹೋಮವು ಒಟ್ಟಾಗಿ ಸೇರಿಸಲ್ಪಟ್ಟಿವೆ ಎಂದು ಕ್ರಿಸ್ತನ ಆಂತರ್ಯದ ಮಹಿಮೆ ಹಾಗೂ ಬೆಲೆಯು ಸಂಪೂರ್ಣವಾಗಿ ಕಾಣುವಂತೆ ಇದಾಯಿತು ಎಂಬುದಾಗಿ ನೋಡಿದೆವು ಪ್ರಿಯರೇ ಕ್ರಿಸ್ತನ ಪರಿಪೂರ್ಣ ಸಮರ್ಪಣೆ ಹಾಗೂ ಆತನ ಮಾನವಾತಾರದಲ್ಲಿನ ಪರಿಶೋಧನೆ ಹಿಂಸೆಗಳ ಕುರಿತಾಗಿ ಧ್ಯಾನಿಸಿದೆವು ಇದನ್ನೇ ಯಹೋವನಿಗೆ ಸುಗಂಧ ಹೋಮ ಎಂದು ಹೇಳಲಾಗಿದೆ ಪ್ರಿಯರೇ ಕ್ರಿಸ್ತನು ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ ತಿಳಿದುಕೊಂಡ ನಾವು ನಮ್ಮನ್ನೇ ಸಜೀವ ಯಜ್ಞವಾಗಿ ಆತನಿಗೆ ಸಮರ್ಪಿಸಿಕೊಳ್ಳೋಣ ಬನ್ನಿರಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನು ಕೃಪಾ ಸಂಪೂರ್ಣನಾಗಿರುವಂಥ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ ನೀನು ತೋರಿಸಂಥ ಪ್ರೀತಿ ಕೃಪೆ ಕರುಣೆಗಳಿಗಾಗಿ ನಿನಗೆ ಸ್ತೋತ್ರ ನಮ್ಮನ್ನು ನಿನ್ನ ಜೋಕೇಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೇವೆ ನಮ್ಮನ್ನು ಸ್ವೀಕರಿಸು ನಮ್ಮನ್ನು ಶುದ್ಧೀಕರಿಸಿ ನಿನ್ನ ರಾಜ್ಯದ ಮಹಿಮೆಗೋಸ್ಕರ ನಮ್ಮ ಜೀವಿತ ನಾವು ಜೀವಿಸಲಿಕ್ಕೆ ಸಹಾಯ ಮಾಡು ದೇವರೇ ಯಾರ್ಯಾರು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಅವರೆಲ್ಲರನ್ನು ಕರುಣಿಸಿ ನೀನವರ ಸಂಗಡ ಮಾತನಾಡಿ ನಿಜವಾದ ಸಮರ್ಪಣೆಯ ಜೀವಿತಕ್ಕೆ ನಡೆಸು ಹೀಗೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ ಯಾರ್ಯಾರು ಇನ್ನೂ ಕಠಿಣವಾಗಿದ್ದಾರೋ ಅವರ ಹೃದಯಗಳನ್ನು ಕೂಡ ನಿನ್ನ ವಾಕ್ಯದ ಮೂಲಕವಾಗಿ ಒಡೆದು ಸಮರ್ಪಣೆಯ ಜೀವಿತಕ್ಕೆ ನಡೆಸು ಯೇಸ್ವಿ ನಾಮದಲ್ಲಿ ಬೇಡಿದೆವೆ ತಂದೆ ಆಮೇನ್ ಪ್ರಿಯರೇ ಇಂದಿನ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡ ಆಳವಾದ ಸತ್ಯಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಲು ಮತ್ತು ಇತರರು ಕೂಡ ಸತ್ಯದ ಪರಿಜ್ಞಾನಕ್ಕೆ ಬರಲು ಹಿಂದೆ ನಮಗೆ ಕರೆ ಮಾಡಿ ಈ ಸೇವೆಯಲ್ಲಿ ಕೈಜೋಡಿಸಿರಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿ ಮುಂದಿನ ವಿಜೇತರು ನೀವಾಗಿರಬಹುದು